ಅದಕ್ಕಾಗಿ ಶ್ರೀರಾಮ ಸೇನೆ ಸಂಘಟನೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೇನು ಹುಚ್ಚು ಹಿಡಿದಿಲ್ಲ, ನಮಗೇನು ಗಲಾಟೆ ಮಾಡಬೇಕು, ಗೊಂದಲ ಮಾಡಬೇಕು ಅಂತಿಲ್ಲ. ನಮಗೆ ನಮ್ಮ ದೇಶವನ್ನು, ನಮ್ಮ ಮನೆಯನ್ನು ಉಳಿಸಬೇಕಾಗಿದೆ. ನೀವು ಮೊಘಲರು, ಇಸ್ಲಾಮರು, ಕ್ರಿಶ್ಚಿಯನ್ರು ಬೇಕಾದಲ್ಲಿ ಹೋಗಿ, ಈ ದೇಶ ಬೇಡವಾ ಬೇಕಾದಲ್ಲಿ ಹೋಗಿ, ಆದರೆ ನಮ್ಮ ದೇಶದಲ್ಲಿ ಇರಬೇಕು ಅಂತಂದರೆ ಭಾರತ್ ಮಾತಾ ಕೀ ಜಯ ಹೇಳಬೇಕು, ವಂದೇ ಮಾತರಂ ಹೇಳಬೇಕು, ಈ ದೇಶವನ್ನು ಗೌರವಿಸಬೇಕು, ಈ ನಮ್ಮ ಓಣಿಯಲ್ಲಿ ನೀವು ಮೆರವಣಿಗೆ ಹೋಗಬೇಡ್ರಿ ಅಂತ ಹೇಳಂಗಿಲ್ಲ. ಮಸೀದಿ ಇರಲಿ, ದರ್ಗಾ ಇರಲಿ, ಮುಸ್ಲಿಮರ ಬೇಕಾದಷ್ಟು ಏರಿಯಾಗಿರಲಿ, ಎಲ್ಲ ಕಡೆಗೂ ನಾವು ಡ್ರಮ್ ಸಹಿತ, ಬ್ಯಾಂಡ್ ಸಹಿತ, ವಾದ್ಯ ಸಹಿತ ಮೆರವಣಿಗೆ ಮಾಡೋರು. ಏ ನಿಮ್ಮಪ್ಪಂದ ಜಾಗ ನಾಗಮಂಗಲದಲ್ಲಿ ನಮ್ಮ ಗಣಪತಿಯ ಮೇಲೆ ಕಲ್ಲೆಸಿದ್ರೆ, ನಮ್ಮ ಗಣಪತಿಯ ಮೇಲೆ ಚಪ್ಪಲಿ ಹಾಕಿದ್ರೆ, ನಮ್ಮ ಗಣಪತಿಯಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರೆ ಏನ್ ತಪ್ಪಾಡಿದೀವಿ ನಾವು? ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೇವೆ. ಜಯ ಜಯಕಾರ ಮೆರವಣಿಗೆ ಹೌದು, ವರ್ಷಕ್ಕೆ ಒಮ್ಮೆ ಗಣೇಶನ ಉತ್ಸವನ ಆಚರಣೆ ಮಾಡ್ತೀವಿ ನಾವು. ನಿಮಗೇನ್ ತೊಂದರೆ ಮಾಡಿದೀವಿ ನಾವು? ಈದ್ ಮಿಲಾದಲ್ಲಿ, ಬಕ್ರೀದಲ್ಲಿ, ಇನ್ಯಾವುದೋ ಹಬ್ಬದಲ್ಲಿ ನಾವು ತೊಂದರೆ ಕೊಟ್ಟಿದ್ದೇವೆ ನಿಮಗೆ? ಹುಷಾರ್, ಇನ್ನ ಆಟ ನಡೆಯುವುದಿಲ್ಲ. ಬಂಧುಗಳೇ, ಈ ಕಾನೂನು ಬೇರೆ ಇದೆ, ಇದು ನಮಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ. ಪಟಾಕಿ ಹಾರಿಸ್ಬೇಡ್ರಿ, ಡಿ ಜೆ ಹಚ್ಚಬೇಡ್ರಿ, ಈ ರಸ್ತೆಯಲ್ಲಿ ಹೋಗಬೇಡ್ರಿ, ಮಸೀದಿ ಇದೆ, ಈ ರಸ್ತೆಯಲ್ಲಿ ಹೋಗಬೇಡ್ರಿ, ಚರ್ಚ್ ಇದೆ. ಅರೆ ನಮಗಷ್ಟೇ ಹೇಳ್ತಾರಲ್ಲ, ಡಿ ಜೆ ಹಚ್ಚಬೇಡ್ರಿ ಅಂತ ನಮಗೆ ಮಾತ್ರ ಹೇಳ್ತೇನೆ. ಐದು ಬಾರಿ ಬೆಳಗಿನಿಂದ ಹಿಡಿದು ಅವರು ನಮಾಜ್ ಮಾಡ್ತಾರೆ ಮೈಕಿನಿಂದ. ಸುಪ್ರೀಂ ಕೋರ್ಟ್ ಹೇಳಿದೆ ಏನ್ ಹೇಳಿದೆ? ಬೆಳಗಿನ ಜಾವ 5 ಗಂಟೆಗೆ ಯಾವುದೇ ಶಬ್ದ ಇರೋಂಗಿಲ್ಲ, ಮೈಕ್ ಇರೋಂಗಿಲ್ಲ ಅಂತ ಹೇಳಿದೆ. ಅದರ ಬಗ್ಗೆ ಮಾತನಾಡಕ್ ತಯಾರಿಲ್ಲ. ನಮ್ಮ ಡಿ ಜೆ ಬಗ್ಗೆ ಹೇಳ್ತಾರೆ, ಡಿ ಜೆ ಬರ್ಸ್ಬೇಡ್ರಿ. ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದ್ರೆ ಅದೇ ಸುಪ್ರೀಂ ಕೋರ್ಟ್ ಮೈಕಿನ ಬಗ್ಗೆ ಹೇಳಿದೆ, ಅದನ್ನೇ ತಿಳಿಸಿದ್ರ? ಬಂಧುಗಳೇ, ಇದೆಲ್ಲದಕ್ಕೂ ನಾವೇ ಕಾರಣ. ನಮ್ಮಲ್ಲಿ ಧೈರ್ಯ, ನಮ್ಮಲ್ಲಿ ತಾಕತ್ ಬೇಕಾಗಿದೆ, ನಮ್ಮಲ್ಲಿ ಒಗ್ಗಟ್ಟು ಬೇಕಾಗಿದೆ. ಸೊ ಆ ಒಗ್ಗಟ್ಟಿನ ಕೊರತೆ, ಧೈರ್ಯದ ಕೊರತೆ ಇದ್ದ ಪರಿಣಾಮದಿಂದನೇ ಇವತ್ತಿನ ಈ ಪಡೆ, ಶ್ರೀರಾಮ ಸೇನೆಯ ಸಂಘಟನೆಯ ಪಡೆ, ಇನ್ನು ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಯಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ, ತಾಲೂಕಿನಲ್ಲಿ ನೂರಾರು ಜನ ಯುವಕರನ್ನ, ಪಡೆಯನ್ನ ತಯಾರು ಮಾಡ್ತೀವಿ. ಇನ್ನು ಯಾವ ತಾಕತ್ತು ಬರುತ್ತೆ ನೋಡೋಣ. ಶಡ್ ಹೊರದು ಹೇಳ್ತಾ ಇದ್ದೀವಿ, ನಿಮ್ಮನ್ನು ಮಟ್ಟ ಹಾಕ್ತೀವಿ, ಗೋ ರಕ್ಷಣೆ ಮಾಡ್ತೀವಿ. ನಾನು ಹಟ್ಟಿಯಲ್ಲಿ ಕೇಳಿದೆ, ಇಲ್ಲೊಂದು ಕಸಾಯಿ ಖಾನೆ ಇತ್ತು, ಗೋವಿನ ಹತ್ಯೆ ಮಾಡ್ತಾ ಇದ್ರು ಅಂತ ಹೇಳಿ. ನಮ್ಮ ರಘು, ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ವಿನಂತಿ ಮಾಡಿದಾಗ ಆ ಕಸಾಯಿ ಖಾನೆ ಬಂದ್ ಮಾಡಿದ್ದಾರೆ. ನಾನು ಪೊಲೀಸ್ ಇಲಾಖೆಯವರಿಗೆ ಅಭಿನಂದನೆ, ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಗೋಮಾತೇರಿ ಅನ್ನ ಆಗ್ತಾ ಇದೆ, ಔಷಧಿ ಕೊಡ್ತಾ ಇದೆ, ಹಾಲು ಕೊಡ್ತಾ ಇದೆ, ನಮಗೆ ಪರಿಸರಕ್ಕೆ ಇವತ್ತು ಎಲ್ಲ ರೀತಿಯ ಅನುಕೂಲ ಆಗ್ತಾ ಇದೆ, ಕೈ ಕೆಲಸ ಕೊಡ್ತಾ ಇದೆ. ಆ ಮಾತೆಯ ತಾಯಿಯ ಋಣವನ್ನು ತೀರ್ಸಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ, ಇಲ್ಲ ಅದನ್ನೇ ಕಡೆಯವರು, ಅದನ್ನೇ ತಿನ್ನವರು. ಹುಷಾರ್, ಇನ್ನು ಹಟ್ಟಿಯಲ್ಲಿ ಒಂದೇ ಒಂದು ಆಕಳವನ್ನು ಕತ್ತರಿಸಿದರೆ ಮುಂದಿನ ಪರಿಣಾಮ ಎದುರಿಸಬೇಕಾಗತ್ತೆ ಈ ಪಡೆಯ ಮೂಲಕ ಅಂತನ್ನುವಂತಹ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಮತಾಂತರ ಅಂತ ಹೇಳಿ ಕ್ರಿಶ್ಚಿಯನ್ರು ಮನೆಗೆ ಬಂದು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರವ್ರು. ಯೇಸುವನ್ನು ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಮನೆಯಲ್ಲಿ ಎಲ್ಲ ಒಳ್ಳೇದಾಗತ್ತೆ, ಕಷ್ಟ ಹೋಗುತ್ತೆ, ನಿಮ್ಮ ರೋಗ ಹೋಗುತ್ತೆ, ನಿಮಗೆ ಯಾವುದೇ ಆರ್ಥಿಕ ತೊಂದರೆ ಇದೆ ಅದು ಹೋಗುತ್ತೆ ಅಂತ ಹೇಳುವಂತ ಈ ಪಾದ್ರಿಗಳು, ಈ ನನ್ಗಳು, ಈ ಏಜೆಂಟ್ರು, ಕ್ರಿಶ್ಚಿಯನ್ರ ಏಜೆಂಟ್ರುಗಳು ಬಂದು
ಹೇಳ್ತಾರೆ, ಹಳ್ಳಿ ಹಳ್ಳಿಗೆ ಹೋಗ್ತಾರೆ, ಮನೆ ಮನೆಗೆ ಹೋಗ್ತಾರೆ. ಅವರನ್ನು ಹೇಳಬೇಕು ಹುಷಾರ್. ನಮ್ಮ ದೇಶದಲ್ಲಿ ಮತಾಂತರ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಪಾಡಿಗ ನಾವಿದ್ದೀವಿ, ನಮ್ಮ ಪಾಡಿಗೆ ನಾವು ಸುಖವಾಗಿದ್ದೀವಿ, ಚೆನ್ನಾಗಿದ್ದೀವಿ. ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಾರ್ಥನೆಯೇ ಮಾಡೋದಾದರೆ ಇಲ್ಲಿ ಶಿವನ ಫೋಟೋ ಇಡ್ತೀನಿ, ರಾಮನ ಫೋಟೋ ಇಡ್ತೀನಿ, ರಾಮನ ಭಜನೆ ಮಾಡಿ, ಶಿವನ ಭಜನೆ ಮಾಡಿ ಹೋಗಿ ಬಾಯಿ ಮುಚ್ಕೊಂಡು ಅಂತ ಹೇಳುವಂಥ ಪಡೆ ನಮ್ದು ತಯಾರಾಗಿದೆ. ಮತಾಂತರ ಅನ್ನುವಂಥದ್ದು ತಡಿಲೇಬೇಕಾಗಿದೆ. ಭಯಂಕರ ಭಯಾನಕವಾದಂಥ ಪಿಶಾಚಿ ಇವತ್ತು ಬೆನ್ನು ಹತ್ತಿದೆ. ಸೊ ಅದನ್ನು ನಾವು ತಡೆಯುವಂತಹ ಪ್ರಕ್ರಿಯೆಯನ್ನು ಮಾಡುವಂತಹ ಕಾರ್ಯದಲ್ಲಿ ನಾವು ತೊಡಗಬೇಕಾಗಿದೆ. ಈ ದೇಶದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ನಾನು ನಾಗರಿಕರಿಗೆ ಇಲ್ಲಿದ್ದಂಥ ನಾಗರಿಕರ ವಿನಂತಿ ಮಾಡ್ತೀನಿ, ಹಿಂದೂ ಸಂಘಟನೆಗಳಿಗೆ ಬೆಂಬಲಿಸಿ. ಅದು RSS ಇರ್ಬೋದು, ವಿಶ್ವ ಹಿಂದೂ ಇರ್ಬೋದು, ಹಿಂದೂ ಜಾಗರಣೆ ಇರ್ಬೋದು, ಹಿಂದೂ ಮಹಾಸಭಾ ಇರ್ಬೋದು, ಶ್ರೀರಾಮ್ ಸೇನೆ ಸಂಘಟನೆ ಇರ್ಬೋದು, ಇನ್ನು ಯಾವುದೇ ಸಂಘಟನೆ ಹಿಂದೂ ಸಂಘಟನೆಗೆ ತನು ಮನ ಧನದಿಂದ ಬೆಂಬಲಿಸಬೇಕು. ಈ ದೇಶದ ಸುರಕ್ಷತೆಗೋಸ್ಕರ, ಈ ದೇಶದ ರಕ್ಷಣೆಗೋಸ್ಕರ, ಧರ್ಮದ ಉಳಿವುಗೋಸ್ಕರ ಅಂತನ್ನೋದು ನೆನಪಿಟ್ಕೊಳ್ಳಿ. ಎರಡನೇದು, ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಿ, ಹಿಂದೂಗಳ ಕಡೆಯೇ ಖರೀದಿ ಮಾಡಿ. ಅದು ಹೂ ಇರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಆಟೋ ಇರ್ಬೋದು, ಏನೇ ಇದ್ರೂ ಕೂಡ ಹಿಂದೂಗಳ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂತನ್ನುವಂಥದ್ದು ನಾವು ಸಂಕಲ್ಪ ತೊಡಬೇಕು. ಇನ್ನು ಮೂರನೇದು, DG ಹಳ್ಳಿ KG ಹಳ್ಳಿಯಲ್ಲಿ ಗಲಾಟೆ ಆಯ್ತು, ಹಿಂದೂಗಳ ಮೇಲೆ ಹಲ್ಲೆ ಆಯ್ತು. ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯ್ತು, ಹುಬ್ಬಳ್ಳಿಯಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಯ್ತು. ಪೊಲೀಸ್ ಸ್ಟೇಷನ್ವನ್ನು ಗಲಾಟೆ ಮಾಡಿದ್ರು, DG ಹಳ್ಳಿ KG ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ವನ್ನು ಸುಟ್ಟು ಹಾಕಿದರು. ಶಿವಮೊಗ್ಗದಲ್ಲಿ ಗಲಾಟೆ ಆಯ್ತು, ಹಿಂದೂಗಳನ್ನು ಓಡಿಸಿದರು. ಇನ್ನು ಓಡೋದು ಸಾಕಿದೆ, ಇನ್ನು ನಿಲ್ಲಬೇಕೆನ್ನ ಆಬೆ ಬೋಸಡಿಕೆ ಆ ದೇಖೆಂಗೆ. ನಮ್ಮ ದೇವಸ್ಥಾನದ, ನಮ್ಮ ಗೋಮಾತೆಯ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಈಗ ಒಬ್ಬನೇ ಆದರೂ ಚಿಂತೆ ಇಲ್ಲ, ನನ್ನ ಮೇಲೆ ಕೇಸ್ ಆಗತ್ತೆ, ನಮ್ಮ ಜೈಲಾಗತ್ತೆ, ನನಗೇನೋ ತೊಂದರೆ ಆಗತ್ತೆ ಅಂತ ಅನ್ನೋದು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಧೈರ್ಯದಿಂದ ನಿಂತ್ಕೊಳ್ಬೇಕು, ಧೈರ್ಯದಿಂದ ಎದುರಿಸಬೇಕು, ಧೈರ್ಯದಿಂದ ಇವತ್ತು ಹೋರಾಟ ಮಾಡುವಂತಹ ಮಾನಸಿಕತೆಯನ್ನು ಬೆಳೆಸ್ಕೊಳ್ಳೋಗೋಸ್ಕರ ನಮ್ಮಲ್ಲಿ ದೇವರುಗಳ ಕೈಯಲ್ಲಿ ಏನಿದೆ ಒಂದ್ಸಲ ನೋಡ್ರಿ. ಎಲ್ಲ ದೇವರುಗಳ ಕೈಯಲ್ಲಿ ಆಯುಧಗಳಿದ್ದಾವೆ. ರಾಮನ ಕೈಯಲ್ಲಿ ಬಿಲ್ಲು ಬಾಣ ಇದೆ, ಹನುಮಂತನ ಕೈಯಲ್ಲಿ ಗದೆ ಇದೆ, ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ, ದುರ್ಗಾ ಮಾತೆಯ ಕೈಯಲ್ಲಿ ಹತ್ತು ಶಸ್ತ್ರಗಳಿದ್ದಾವೆ. ಸೊ ಶಸ್ತ್ರಗಳ ಯಾತಕ್ಕೆ ದೇವರುಗಳೇ ಹೇಳ್ತಾ ಇದ್ದಾರೆ, ಬರೇ ಆಶೀರ್ವಾದದ ಮಾತ್ರ ಕಾಣಿಸ್ತಾ ಇದೆ ನಮಗೆ. ಆ ಶಸ್ತ್ರದ ಕೈ ಒಂದ್ಸಲ ನೋಡ್ರಿ. ಆ ಯಾಕೆ ದುಷ್ಟರ ನಾಶಕ್ಕೆ, ಶಿಷ್ಟರ ರಕ್ಷಣೆಗೆ, ದೇಶದ್ರೋಹಿಗಳ ನಾಶಕ್ಕೆ, ದೇಶಭಕ್ತರ ರಕ್ಷಣೆಗೆ, ಗೋಹಂತಕರ ತಡೆಯಕ್ಕೆ, ಗೋಹತ್ಯವನ್ನು ತಡೆಯಕ್ಕೆ, ಗೋ ರಕ್ಷಣೆಗೆ ಆ ದೇವರೇ ಹೇಳ್ತಾ ಇದ್ದಾರೆ. ಶಸ್ತ್ರ 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 ಬೇಕು ಅಂತ ಹೇಳಿ ರಾಮಾಯಣದ ಒಂದು ಪ್ರಸಂಗ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ದಶರಥ ರಾಮನಿಗೆ ಹೇಳ್ದ, ರಾಮ ನಿನ್ನ ವನವಾಸಕ್ಕೆ ಹೋಗ್ಬಿಟ್ಟಪ್ಪ ಅಂತ. ಆಯ್ತು ಅಂದ, ಪಟ್ಟಾಭಿಷೇಕ ನಾಳೆ, ಕಿರೀಟ ಉಂಗುರ ಕಡಗ ಬೆಳ್ಳಿ ಕವಚ ಎಲ್ಲವನ್ನೂ ತೆಗೆದಿಟ್ಟ, ತಂದೆಯ ಆಜ್ಞೆಯನ್ನು ಸ್ವೀಕಾರ ಮಾಡಿಕೊಂಡು ಕಿರೀಟ ತೆಗೆದಿಟ್ಟ, ಕಡಗ ತೆಗೆದಿಟ್ಟ, ಬೆಳ್ಳಿ ಬಂಗಾರದ ಉಂಗುರಗಳನ್ನು ತೆಗೆದಿಟ್ಟ, ಬಟ್ಟೆ ತೆಗೆದಿಟ್ಟ, ಒಂದು ಪಂಚೆ ಸುತ್ತಕೊಂಡು ಒಂದನ್ನು ಬಿಡಲಿಲ್ಲ, ಬಿಲ್ಲು ಬಾಣ ಬಿಡಲಿಲ್ಲ. ಬಿಲ್ಲು ಬಾಣ ತಗೊಂಡು ಅವನು ಕಾಡಿಗೆ ಹೋದ. ಯಾಕೆ? ಬಿಲ್ಲು ಬಾಣದಿಂದಲೇ ರಾಕ್ಷಸರ ಸಂಹಾರ ಮಾಡಬೇಕಾಗಿದೆ, ಅಧರ್ಮಿಗಳ ಸಂಹಾರ ಮಾಡಬೇಕಾಗಿದೆ, ದೇಶದ್ರೋಹಿಗಳ ಸಂಹಾರ ಮಾಡಬೇಕಾಗಿದೆ.
ಅದಕ್ಕೆ ಬಿಲ್ಲು ಬಾಣವನ್ನ ತಗೊಂಡು ಕಾಡಿಗೆ ಹೋದ. ಅದೇ ಮಾದರಿಯಲ್ಲಿ ನಾವು ದೇಶದ ಸುರಕ್ಷತೆಗೋಸ್ಕರ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ, ದೇವಸ್ಥಾನಗೋಸ್ಕರ, ಮಠ ಮಂದಿರಗಳಿಗೋಸ್ಕರ ನಾವು ಮನೆಯಲ್ಲಿ ಒಂದು ಶಸ್ತ್ರವನ್ನ ಇಟ್ಟುಕೊಳ್ಳಬೇಕು ಅನ್ನೋದನ್ನ ನೆನಪಿಟ್ಟುಕೊಂಡು ಧೈರ್ಯದಿಂದ ಬದುಕಬೇಕಾಗಿದೆ. ಹುಟ್ಟಿದೆವಿ, ಸಾಯೋದಿಲ್ಲೇ. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಬದುಕಿಗೆ ತಾಕತ್, ಈ ಬದುಕಿಗೆ ದೇಶಭಕ್ತಿ, ಸ್ವಾಭಿಮಾನವನ್ನು ಮೂಡಿಸುವಂತಹ ಕೆಲಸ ನಮ್ಮ ಪಡೆ ಮಾಡುವಂತಹ ಸಂಕಲ್ಪ ಪ್ರತಿಜ್ಞೆ ಮಾಡಿದೆ ಅಂತನ್ನುವಂತಹ ವಿಚಾರವನ್ನು ಹೇಳಿ ಇವತ್ತು ಇಲ್ಲಿ ಭಾಗವಹಿಸಿದಂಥ ನಮ್ಮ ಸೈನಿಕರಿಗೆ ನಿಮಗೆ ಸಾವಿರ ಸಾವಿರ ಪ್ರಣಾಮಗಳನ್ನು ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಸಿದ್ಧ ಆಗಬೇಕು ದೇಶದ ರಕ್ಷಣೆಗೋಸ್ಕರ ಅಂತನ್ನುವಂತಹ ವಿಚಾರವನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.